ಲೈಫ್ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾರ್ದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ವಾರ್ಷಿಕ ಭವಿಷ್ಯ ಪರೀಕ್ಷಿಸಿದ್ದೀರಾ, ಅದೇ ರೀತಿಯಾಗಿ ಮಾಸ ಭವಿಷ್ಯ ಕೂಡ ಪರೀಕ್ಷಿಸ್ತಾ ಬರ್ತಾ ಇದ್ದೀರಾ, ತುಂಬಾ ಸಂತೋಷ. ಹಾಗೆ ಈ ಒಂದು ಬರುತ್ತಿರುವಂತಹ ಮಾಸ ಮಾರ್ಚ್ ಮಾಸ, ಮಾರ್ಚ್ ಮಾಸದಲ್ಲಿ ನಮಗೆ ಅದ್ಭುತವಾದಂತಹ ಮಹಾಶಕ್ತಿಶಾಲಿಯಾಗಿರುವಂತಹ ಶಿವರಾತ್ರಿ, ಮಹಾಶಿವರಾತ್ರಿ, ಈ ಒಂದು ಶಿವರಾತ್ರಿ ನಾವು ಆಚರಣೆ ಮಾಡಲಿದ್ದೇವೆ. ಖಂಡಿತ ಈ ಒಂದು ಶಿವರಾತ್ರಿ ನಂತರ ನಮ್ಮ ಒಂದು ರಾಶಿ ಫಲಗಳಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ಆಗ್ತದೆ ಎಂಬುದನ್ನು ನೋಡೋಣ. ಈ ಒಂದು ರಾಶಿ ಭವಿಷ್ಯದಲ್ಲಿ ನಮ್ಮ ಒಂದು ಮಾಸ ಭವಿಷ್ಯ ಯಾವ ರೀತಿಯಾಗಿ ನಮಗೆ ಫಲ ಕೊಡಲಿದೆ ಶಿವರಾತ್ರಿಯ ಒಂದು ಪ್ರಯುಕ್ತ ಅಂತ ಹೇಳಿ, ಅದು ಕೂಡ ನಾವು ನೋಡಬಹುದಾಗಿದೆ. ಹಾಗಾಗಿ ನಮ್ಮ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿ ಇರುವಂತಹ ಸಿಂಹ ರಾಶಿ ಯಾವ ರೀತಿಯಾಗಿ ನಮಗೆ ಪರಿಣಾಮ ಬೀಳಲಿದೆ, ಇನ್ನು ಈ ಒಂದು ಶಿವರಾತ್ರಿಯ ಪ್ರಯುಕ್ತ ನಾವು ಪಂಚಾಕ್ಷರಿ ಮಂತ್ರದ ಮೂಲಕ ನಾವು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳುತ್ತಾ, ಹಾಗೆ ಈ ಒಂದು ಪಂಚಾಕ್ಷರಿ ಮಂತ್ರ ಎಲ್ಲರಿಗೂ ಸಹ ಗೊತ್ತಿರುವಂತಹ ಮಂತ್ರ, ಹಾಗೆ ಪ್ರತಿದಿನ ಪಠಣ ಮಾಡಿದ್ರೆ ಖಂಡಿತ ನಮಗೆ ಯಾವುದೇ ರೀತಿಯಂತಹ ನಮಗೆ ಕಠಿಣ ಕೆಲಸ ಅನಿಸೋದಿಲ್ಲ, ಯಾವುದೇ ಕೆಲಸ ನಾವು ಮಾಡಬೇಕು ಕಠಿಣವಾಗಿ ಅನಿಸುತ್ತಿಲ್ಲ. ಯಾಕಂದ್ರೆ ಆ ಒಂದು ಮಂತ್ರದಲ್ಲಿ ಅಷ್ಟೊಂದು ಪವರ್ ಆಗಿರ್ತದೆ. ಓಂ ನಮ ಶಿವಾಯ ಎನ್ನುವಂತಹ ಮಂತ್ರದ ಮೂಲಕ ನಾವು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಖಂಡಿತ ವೀಕ್ಷಕರೇ, ಈ ಒಂದು ಸಿಂಹ ರಾಶಿ ದ್ವಾದಶಿ ರಾಶಿಗಳಲ್ಲಿ ಐದನೇ ರಾಶಿ ಇರುವಂತಹ ಸಿಂಹ ರಾಶಿ ಯಾವ ರೀತಿಯಾಗಿದೆ, ಈ ಒಂದು ಶಿವರಾತ್ರಿಯ ಒಂದು ನಮಗೆ ಫಲ ಯಾವ ರೀತಿ ನೀಡಲಿದೆ ಎಂಬುದನ್ನು ನೋಡೋಣ. ಈ ರಾಶಿಯವರಿಗೆ ಈ ಮಾಸವು ಹೆಚ್ಚು ಮಹತ್ವದಾಗಿರ್ತದೆ. ಮಾಸದ ಪ್ರಾರಂಭದಲ್ಲಿ ಈ ರಾಶಿಯು ಅಧಿಪತಿಯ ಸೂರ್ಯನು ಶನಿಯೊಂದಿಗೆ ಏಳನೇ ಮನೆಯಲ್ಲಿ ಇರುತ್ತಾನೆ. ಇದರಿಂದಾಗಿ ಅವರ ಜೀವನದಲ್ಲಿ ಏರಿಳಿತಗಳು ಸ್ವಲ್ಪ ಮಟ್ಟಿಗೆ ಉಂಟಾಗಬಹುದು. ಇನ್ನು ಹತ್ತನೇ ಮನೆಯ ಅಧಿಪತಿಯಾದ ಶನಿಯು ಮಂಗಳನೊಂದಿಗೆ ಆರನೇ ಮನೆಯಲ್ಲಿ ಇರುವುದರಿಂದ ಕೆಲಸದ ಸ್ಥಳದಲ್ಲಿ ಕಠಿಣ ಪರಿಶ್ರಮವನ್ನು ಕೂಡ ನೀಡಬೇಕಾಗ್ತದೆ. ಇನ್ನು ವ್ಯಾಪಾರಸ್ಥರಿಗೆ ಮಾಸದ ಪ್ರಾರಂಭದಲ್ಲಿ ಬುಧನೊಂದಿಗೆ ಏಳನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿ ಇರುವುದರಿಂದ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ಏರುಪೇರು ಕೂಡ ಉಂಟಾಗಬಹುದು ಅಂತ ಹೇಳಿ ತಿಳಿಸಲಾಗಿದೆ. ಆದರೂ ಸಹ ಈ ರಾಶಿಯವರು ತಮ್ಮ ಒಂದು ಪ್ರಯತ್ನವನ್ನು ಹೆಚ್ಚಿಸಿಕೊಳ್ಳಬೇಕು, ಇದರಿಂದ ಮನಸ್ಸು ಉಲ್ಲಾಸವಾಗಿರುತ್ತದೆ. ಇನ್ನು ಕುಟುಂಬ ಜೀವನ ನೋಡುವುದಾದರೆ ಮಾಸದ ದ್ವಿತೀಯಾರ್ಧದಿಂದ ಮಂಗಳವು ಏಳನೇ ಮನೆಗೆ ಪ್ರವೇಶಿಸುತ್ತದೆ ಮತ್ತು ಎರಡನೇ ಮನೆಗೆ ತನ್ನ ದೃಷ್ಟಿಯನ್ನು ಹಾಯಿಸುವುದರಿಂದ ಈ ಒಂದು ಸಮಯವು ಕುಟುಂಬದ ಸದಸ್ಯರ ನಡುವೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಮತ್ತು ಘರ್ಷಣೆ ಕೂಡ ಹೆಚ್ಚಾಗಬಹುದು. ಇನ್ನು ವೈವಾಹಿಕ ಜೀವನ ಎನ್ನುವುದಾದರೆ ಸಂಗಾತಿಗಳ ನಡುವೆ ಬಾಂಧವ್ಯ ಹೆಚ್ಚಾಗುತ್ತದೆ, ಹಾಗೆ ಇಬ್ಬರ ನಡುವೆ ಪ್ರೀತಿಯ ಭಾವನೆ ಕೂಡ ಹೆಚ್ಚಾಗುತ್ತದೆ. ಅಷ್ಟಲ್ಲದೆ ಪರಸ್ಪರರ ನಡುವೆ ವಿಶ್ವಾಸವು ಕೂಡ ಹೆಚ್ಚುತ್ತದೆ ಅಂತ ತಿಳಿಸಲಾಗಿದೆ. ಇನ್ನು ಮಾಸದ ಆರಂಭದಲ್ಲಿ ಸೂರ್ಯ, ಶನಿ ಮತ್ತು ಬುಧ ಏಳನೇ ಮನೆಯಲ್ಲಿ ಇದ್ದರೆ ಆರನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ಮತ್ತು ಎಂಟನೇ ಮನೆಯಲ್ಲಿ ರಾಹು ಏಳನೇ ಮನೆಯಲ್ಲಿ ಹೀನ ಸ್ಥಿತಿಯಲ್ಲಿ ಇರುತ್ತಾರೆ ಅಂತ ತಿಳಿಸಲಾಗಿದೆ. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡುವುದಾದರೆ ಈ ಒಂದು ಮಾಸದಲ್ಲಿ ಮಿಶ್ರ ಫಲಿತಾಂಶವನ್ನು ಹೊಂದುತ್ತದೆ ಅಂತ ತಿಳಿಸಲಾಗಿದೆ. ಇನ್ನು ಆರಂಭದಲ್ಲಿ ಮಂಗಳ ಮತ್ತು ಶುಕ್ರರು ಆರನೇ ಮನೆಯಲ್ಲಿ ಮತ್ತು ರಾಹು ಎಂಟನೇ ಮನೆಯಲ್ಲಿ ಇರುವುದರಿಂದ ಖರ್ಚುಗಳು ಕೂಡ ಹೆಚ್ಚಾಗುತ್ತದೆ. ಇನ್ನು ಆರೋಗ್ಯ ದೃಷ್ಟಿಯಿಂದ ಈ ಒಂದು ಮಾಸ ದುರ್ಬಲವಾಗಿರಬಹುದು ಎಂದು ಸೂಚನೆ ತೋರಿಸಲಾಗಿದೆ. ಇನ್ನು ಈ ರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗ್ತದೆ ಅಂತ ಹೇಳಿ ಕೂಡ ತುಂಬಾ ಹೆಚ್ಚಾಗಿ ಅವರು ತಿಳಿಸಿದ್ದಾರೆ. ಕಾರಣ ಆರೋಗ್ಯವೇ ಭಾಗ್ಯ, ಹಾಗಾಗಿ ಖಂಡಿತ ವೀಕ್ಷಕರೇ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ. ಯಾವುದೇ ಪ್ರಾಬ್ಲಮ್ ಆಗಲಿ ನಿಮ್ಮ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದ ಕೂಡಲೇ ನೀವು ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡ್ಕೊಳ್ಳಿ. ಖಂಡಿತ ಅದರ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಆದಷ್ಟು ನೀವು ನಿಮ್ಮ ಒಂದು ಆರೋಗ್ಯದ ಕಡೆ ಗಮನ ಕೊಟ್ಟರೆ ತುಂಬ ಅನುಕೂಲ. ಆರೋಗ್ಯವೇ ಭಾಗ್ಯ. ನಮಗೆ ಆರೋಗ್ಯ ಸರಿ ಇದ್ರೆ ನಾವು ಎಂಥ ಕೆಲಸ ಎಲ್ಲಿದ್ರೂ ಕೂಡ ನಾವು ಮಾಡ್ಕೊಂಡು ಬರ್ತೇವೆ, ನಮ್ಮೊಂದು ಕಾನ್ಫಿಡೆನ್ಸ್ ನಮ್ಮಲ್ಲಿರ್ತದೆ. ಹಾಗಾಗಿ ನಮಗೆ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಖಂಡಿತ ಆರೋಗ್ಯದ ಬಗ್ಗೆ ನಿಗಾ ವಹಿಸಿ ಅಂತ ಹೇಳುತ್ತಾ, ಇನ್ನು ಯಾವುದೇ ರಾಶಿಯಲ್ಲಿ ಇದಕ್ಕೆ ಚಿಕ್ಕ ಪುಟ್ಟ ಸಮಸ್ಯೆಗಳಂತೂ ಇದ್ದೇ ಇರ್ತದೆ. ಹಾಗೆ ಈ ಒಂದು ರಾಶಿಯಲ್ಲೂ ಸಹ ಕೆಲವೊಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಕಂಡುಬಂದರೂ ಸಹ ಅದಕ್ಕೆ ಚಿಕ್ಕ ಚಿಕ್ಕ ಪರಿಹಾರ ಕೂಡ ತಿಳಿಸ್ತಾ ಬರ್ತಾ ಇದ್ದಾನೆ. ಈ ಒಂದು ರಾಶಿಯವರಿಗೆ ಒಂದು ಮಾಸದಲ್ಲಿ ಚಿಕ್ಕ ಪರಿಹಾರ ಅಂತಂದ್ರೆ, ಅವರು ಭಾನುವಾರದ ದಿನದಂದು ಸೂರ್ಯದೇವನಿಗೆ ಈ ಒಂದು ಅರ್ಘ್ಯವನ್ನು ಅರ್ಪಿಸಿ ಖಂಡಿತ ತುಂಬಾ ಒಳ್ಳೆಯದು. ಸೂರ್ಯ ಭಗವಂತನ ಅವರು ಕೈ ಜೋಡಿಸಿ ನಮಸ್ಕಾರ ಮಾಡಿ ಆ ಒಂದು ನಾವು ಅರ್ಘ್ಯವನ್ನು ಮಾಡಿದ್ದೆ ಆದರೆ ಖಂಡಿತ ತುಂಬಾ ಅನುಕೂಲ. ಖಂಡಿತ ವೀಕ್ಷಕರೇ, ಈ ಒಂದು ಸಿಂಹ ರಾಶಿಯವರು ಈ ರೀತಿಯಾಗಿ ಮಾಡುತ್ತಾ ಬಂದರೆ ಅವರಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಅದನ್ನ ಪರಿಹಾರ ಆಗ್ತಾ ಹೋಗ್ತದೆ. ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.